ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಯಾರು ಬಿ ಪಿ ಟಿ ಬಿ ಪಿ ಒ ಮತ್ತು ಅಲ್ಲರ್ಡ್ ಹೆಲ್ತ್ ಸೈನ್ಸ್ ಅಲ್ಲರ್ಡ್ ಹೆಲ್ತ್ ಸೈನ್ಸ್ ಒಳಗಡೆ ಬಿ ಎಸ್ ಸಿ ಎಮ್ ಎಲ್ ಟಿ ಬಿ ಎಸ್ ಸಿ ಓ ಟಿ ಬಿ ಎಸ್ ಸಿ ಡಯಾಲಿಸಿಸ್ ಬಿ ಎಸ್ ಸಿ ಕಾಡಿಕೆರಿ ಟೆಕ್ನಾಲಜಿ ಬಿ ಎಸ್ ಸಿ ರೇಡಿಯೋಲಜಿ ಬಿ ಎಸ್ ಸಿ ಇಮೇಜಿಂಗ್ ಟೆಕ್ನಾಲಜಿ ಅನಸ್ತಿಶೋ ಟೆಕ್ನಾಲಜಿ ಸೊ ಹತ್ತು ಹಲವು ಕೋರ್ಸ್ಗಳನ್ನು ಮಾಡಬೇಕು ಅಂತ ವೇಟ್ ಮಾಡ್ತಾಯಿದ್ರೆ ಸೊ ಅದು ಸ್ಪೆಷಲಿ ಗೌರ್ಮೆಂಟ್ ಸೀಟನ್ನು ಪಡ್ಕೊಳ್ಳಿಕ್ಕೆ ವೇಟ್ ಮಾಡ್ತಾಯಿದ್ರೆ ಅಪ್ಲಿಕೇಶನ್ಸ್ ಸಲುವಾಗಿ ವೇಟ್ ಆ ಆಪ್ಷನ್ ಎಂಟ್ರಿ ಸಲುವಾಗಿ ವೇಟ್ ಮಾಡ್ತಾಯಿದ್ರೆ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಂತಂದರೆ ಕ್ಲಾರಿಟಿ ಕೊಡ್ಬೋದು ಸೊ ಯಾವಾಗ ಈ ಒಂದು ಅಪ್ಲಿಕೇಶನ್ಸನ್ನು ಕರಿಬೋದು ಅಂತ ಯಾಕಂದರೆ ಎಲ್ಲ ಕಡೆನೂ ಕೂಡ ಎಲ್ಲ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ನೀವುಗಳಿಗೆ ಮಾತ್ರ ಏನು ಯಾವುದೇ ಥರಂಥ ಮಾಹಿತಿ ಸಿಗ್ತಾಯಿಲ್ಲ ನೀವು ಗೂಗಲ್ ಮಾಡಿರ್ಬೋದು ಯೂಟ್ಯೂಬ್ ಮಾಡಿರ್ಬೋದು ಯಾರಿಗೂ ಕೇಳಿದರೂ ಕೂಡ ಸರಿಯಾದ ಒಂದು ಡೇಟನ್ನು ಇಲ್ಲ ಅಂತ ನಿಮ್ಮಲ್ಲಿ ಡೌಟ್ ಇದ್ದರೆ ಸೊ ಇಲ್ಲಿ ಕ್ಲಾರಿಫೈ ಮಾಡಲಿಕ್ಕೆ ನಾನು ಇದನ್ನು ಮಾಡ್ತೀನಿ ಸೊ ಹೆಂಗೆ ಅಂತಂದರೆ ಸೊ ಪ್ರತಿ ವರ್ಷ ನಾನು ಲೈವಲ್ಲಿ ಬಂದಾಗ ಕೂಡ ಹೇಳಿದ್ದೀನಿ ಆಮೇಲೆ ಪ್ಲಸ್ ಈಗಾದರೂ ಕೂಡ ಕಾಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಸೆಪ್ಟೆಂಬರ್ ನಂತರ ಒಂದು ಅಪ್ಲಿಕೇಶನ್ಸ್ಗಳನ್ನು ಬಿಡ್ತಾರೆ ಸೆಪ್ಟೆಂಬರ್ ನಂತರ ಸೆಪ್ಟೆಂಬರ್ ಮಂತ್ ಅಲ್ಲ ಸೆಪ್ಟೆಂಬರ್ ಒಳಗಡೆ ಅಲ್ಲ ಸೆಪ್ಟೆಂಬರ್ ನಂತರ ಸೊ ಅದರ ಬಗ್ಗೆ ಯಾಕೆ ನೀವು ಸೆಪ್ಟೆಂಬರ್ ಮಂತ್ ನಂತರ ಅಂತ ಹೇಳ್ತಿದ್ದೀರಿ ಯಾವ ಗ್ಯಾರಂಟಿ ಮೇಲೆ ಅಂತಂದರೆ ಸೊ ಅದನ್ನು ನಿಮಗೆ ನಾವು ಇದರಲ್ಲಿ ಸ್ವಲ್ಪ ತೋರಿಸ್ಲಿಕ್ಕೆ ಬಯಸ್ತೀನಿ ಹಿಂದಿನ ವರ್ಷದಲ್ಲಿ ಏನೇನಾಗಿತ್ತು ಅಂತ ಸೊ ಇಲ್ಲಿ ನೋಡ್ಬೋದು ಹಿಂದಿನ ವರ್ಷದ ಹೋದ ವರ್ಷದ ಒಂದು ಪ್ರೆಸ್ ನೋಟ್ ಏನಂತಂದರೆ ಪತ್ರಿಕಾ ಪ್ರಕಟಣೆ ಬಿ ಎಸ್ ಸಿ ಬಿ ಪಿ ಟಿ ಓಕೆ ಸೊ ವಿದ್ಯಾರ್ಥಿಗಳಿಗೆ ಮತ್ತು ಬಿ ಪಿ ಒ ಕೋರ್ಸ್ಗಳಿಗೆ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಆಂಶನ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸೊ ಇದರಲ್ಲಿ ಏನಂದರೆ ಅಲ್ಡ್ ಸೈನ್ಸ್ ಕೂಡ ಇನ್ಕ್ಲೂಡಿಂಗ್ ಇತ್ತು ಬಿ ಪಿ ಟಿ ಬಿ ಎಸ್ ಇಂದರ್ ನರ್ಸಿಂಗ್ ಅಲ್ರ್ಡ್ ಸೈನ್ಸ್ ಎಲ್ಲನೂ ಕೂಡ ಕೊಟ್ಟಿದ್ದರು ಓಕೆ ಇಲ್ಲಿ ಇಂಗ್ಲೀಷಲ್ಲಿ ಕೂಡ ಕೊಟ್ಟಿದ್ದಾರೆ ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಟಿ ಮತ್ತು ಅಲರ್ಡ್ ಸೈನ್ಸ್ ಕೋರ್ಸ್ಗಳಿಗೆ ಆಫ್ ಏನಂದರೆ ಇದನ್ನು ಮಾಡಲಿಕ್ಕೆ ಏನೋ ಅಪ್ಲಿಕೇಶನನ್ನು ರಿಲೀಸ್ ಮಾಡಿದ್ದೀವಿ ಯಾವ ಮಂತಲ್ಲಿ ಮಾಡಿದ್ದಾರೆ ಸೊ ನೋಡ್ಬೋದು ಇಲ್ಲಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಸೀಟ್ ಮ್ಯಾಟ್ರಿಕ್ಸು ಮತ್ತು ಮಾಹಿತಿ ಎಲ್ಲವೂ ಕೂಡ ಇಲ್ಲಿ ನೋಡ್ಬೋದು ಹನ್ನೆರಡನೇ ತಿಂಗಳಲ್ಲಿ ಸೀಟ್ ಮ್ಯಾಟ್ರಿಕ್ಸು ಆಪ್ಷನ್ ಎಂಟ್ರಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹದಿನೈದರಿಂದ ಹದಿನೆಂಟನೇ ತಾರೀಕಿಗೆ ತನಕ ಫಸ್ಟ್ ರೌಂಡ್ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಯಿತು ಇದ್ರದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ನೋಟಿಸ್ಫಿಕೇಶನ್ ನೋಡ್ಬೋದು ಇಲ್ಲಿ ಹದಿನೈದನೇ ತಾರೀಕು ಒಂಬತ್ತನೇ ತಿಂಗಳ ಹೋದ ವರ್ಷದ್ದು ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ನೋಟಿಸ್ಫಿಕೇಶನ್ ಬಂದಿರೋದು ಹದಿನೈದು ತಾರೀಕು ಹದಿನಾರನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಂಬತ್ತನೇ ತಿಂಗಳ ಓಕೆ ಈಗ ಯಾವ ತಿಂಗಳಲ್ಲಿದ್ದೀವಿ ಈಗ ನಾವು ಆಗಸ್ಟ್ ತಿಂಗಳಲ್ಲಿದ್ದೀವಿ ಸೊ ಇಲ್ಲಿ ನೋಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಒಂಬತ್ತನೇ ತಿಂಗಳು ಹದಿನಾರು ತಿಂಗಳು ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ಸೊ ಏನಂದರೆ ನಾವು ನೋಟಿಸ್ಫಿಕೇಷನ್ ಅಪ್ಲಿಕೇಶನ್ ನೋಟಿಸ್ಫಿಕೇಷನನ್ನು ಬಿಡ್ತೀವಿ ಬಿಟ್ಟಿದ್ದಾರೆ ಹೋದ ವರ್ಷ ಬಿಟ್ಟಿದ್ದಾರೆ ಸೊ ನನ್ನ ಪ್ರಕಾರ ನಾನು ಕೂಡ ಏನಂದರೆ ಸೆಪ್ಟೆಂಬರ್ ನಂತರ ಅಂತ ಹೇಳ್ತಾ ಇದ್ದೇನೆ ಸೊ ಮೇ ಬಿ ಈ ವರ್ಷ ಏನಾದರೂ ನಮಗೆ ಸೇಮ್ ಥರ್ನಾಗಿ ಸೆಪ್ಟೆಂಬರ್ ಮಂತಲ್ಲೇ ಅಂತ ಬಿಟ್ಟರೆ ಸೊ ಡೆಫಿನೆಟಾಗಿ ಇವತ್ತಿನ ಡೇಟ್ ಲೆಕ್ಕ ತಗೊಂಡ್ರೆ ಇನ್ನೂ ಒಂದು ತಿಂಗಳಲ್ಲಿ ನಿಮಗೆ ಅಪ್ಲಿಕೇಶನನ್ನು ಬಿಡ್ಬೋದು ಓಕೆ ಇದರ ಪ್ರಕಾರ ಒಂಬತ್ತನೇ ತಿಂಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು ಸೊ ಇನ್ನೊಂದು ತೋರಿಸ್ತಾ ಸೊ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದರೆ ಅದಕ್ಕಿಂತ ಹಿಂದಿನ ವರ್ಷದಲ್ಲಿ ಆಗಿರುವಂಥದ್ದು ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಸೊ ಲ್ಯಾಟ್ರಿ ಎಂಟ್ರಿ ಮತ್ತು ಎಲ್ ಎಡ್ ಎಲ್ ಸೈನ್ಸ್ ಬಿ ಎಸ್ ನರ್ಸಿಂಗು ಬಿ ಪಿ ಟಿ ಬಿ ಪಿ ಯು ಎಲ್ಲಗಳಿಗೂ ಕೂಡ ಸೊ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲು ನೋಡಿ ಅರ್ಜಿಗಳನ್ನು ಸಲ್ಲಿಸಲು ಹನ್ನೆರಡನೇ ತಿಂಗಳ ಹದಿನಾರನೇ ತಾರೀಕು ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಹೋದ ವರ್ಷದ ಯಾವಾಗ ಸೊ ಹದಿನಾರನೇ ತಾರೀಕು ಒಂಬತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೊಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದು ಹನ್ನೆರಡನೇ ತಿಂಗಳಲ್ಲಿ ಸೊ ಟ್ವೆಲ್ತ್ ಮಂತಲ್ಲಿ ಏನಾಗಿತ್ತು ಅಂತಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಯಿತು ಓಕೆ ಸೊ ಇದು ಏನಂತಂದರೆ ನಿಮಗೆ ಒಂದು ಜಜ್ಮೆಂಟ್ ಅಂದರೆ ಯಾವಾಗ ಕರಿಬಹುದು ಕೆ ಇದ್ದವರು ಅನ್ನಲಿಕ್ಕೆ ನಿಮಗೆ ಇದನ್ನು ಸಾಕ್ಷಿಗಳನ್ನು ತೋರಿಸ್ತಾ ಇದ್ದೀನಿ ಹೊರತು ಸೊ ಇದನ್ನು ನಿಮಗೆ ಇದು ಏನಂತಂದರೆ ಹೆದರಿಸೋದಾಗಲಿ ಅಥವಾ ನಿಮಗೆ ಟೆನ್ಷನ್ ಕೊಡುವಂಥ ಒಂದು ಯಾವುದೇ ಇದರಲ್ಲಿಲ್ಲ ಜಸ್ಟ್ ನಿಮಗೆ ಬಿ ರೆಡಿ ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಕಾಮೆಂಟ್ಸ್ ಕೂಡ ಹಾಕಿದ್ರು ಆಪ್ಷನ್ ಎಂಟ್ರಿ ಎಲ್ಲ ಮುಗಿದೋಗಿದೆ ಅಂತಲ್ಲ ಬಿ ಪಿ ಇಟ್ಟಿದು ಮತ್ತು ಎಲ್ಲೆಡೆ ಸೈನ್ಸು ಕೂಡ ಮುಗಿದಿದೆ ಅಂತಲ್ಲ ಹೌದಾ ಅಂತ ಈ ಥರನೂ ಕೂಡ ಕೇಳಿದಂಥ ವಿದ್ಯಾರ್ಥಿಗಳು ಕಾಮೆಂಟ್ಸ್ಗಳನ್ನು ಬಾಳಿಸ್ತಿದ್ದಾವೆ ನನ್ನ ಹತ್ರ ಸೊ ಅವರಿಗೆಲ್ಲ ಒಂದು ಮನವರಿಗೆ ಕಾಲ್ ಮಾಡಲಿಕ್ಕೆ ಕೊಡಲಿಕ್ಕೆ ಏನಂದರೆ ಈಗಿಲ್ಲ ಅದು ಮುಂದೆ ಬರ್ತಾಯಿದೆ ಸೆಪ್ಟೆಂಬರ್ ನಂತರ ಆಗ್ಬೋದು ಮತ್ತು ಇವ್ರ ಪ್ರಕಾರ ಸೆಪ್ಟೆಂಬರ್ ಮಂತಲ್ಲಾದರೂ ಕೂಡ ಒಳ್ಳೆಯದೇ ಅವರು ಸೆಕೆಂಡ್ ವೀಕ್ ಆನ್ವರ್ಡ್ಸ್ ಸೆಪ್ಟೆಂಬರ್ ನಂತರ ಏನಾದ್ರು ಒಂದು ಅಪ್ಡೇಟನ್ನು ಮಾಡಬೇಕು ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಆದರೂ ಕೂಡ ಸೊ ಸೆಪ್ಟೆಂಬರ್ ನಂತರ ಅಂದರೆ ಅಕ್ಟೋಬರ್ ಒಂದೇ ವೀಕ್ ಆಗಬೇಕಲ್ಲಿ ಏನಾಗ್ಬೋದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಚಾನಲ್ ಹೊಸಬರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು